हाय फ्रेंड्स, वेलकम बैक टू माय चैनल। इवत्तु नानु वंदु अंदरे नंदे ब्लौसु इदन्न वर्क माडिदिनि। स्टिच माडोदु हेगे अंत हेळिबिट्टु, अंदरे कट माडि स्टिच माडोदु हेगे अंत हेळिबिट्टु इवत्तु नानु निमगे ई वीडियोदल्लि ತೋರಿಸ್ಕೊಡ್ತೀನಿ। ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ। ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ। ಬನ್ನಿ, ಇವತ್ತು ಯಾವ ಥರ ನಾನು ಈ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ। ನೆನ್ನೆ ಒಂದೇ ದಿನದಲ್ಲಿ ಅಂದರೆ ರಾತ್ರಿ ನಾನು ಸ್ಟಿಚ್ ಮಾಡೋಕ್ಕೆ ನನ್ನ ಬ್ಲೌಸ್ ಸ್ಟಾರ್ಟ್ ಮಾಡಿದ್ದು 10:30 ಆಗಿತ್ತು। ಆವಾಗ ಸ್ಟಿಚ್ ಮಾಡಿದ್ದು ನನ್ನ ಮೆಜರ್ಮೆಂಟ್ನ ಬರ್ಕೊಂಡು ಇಟ್ಕೊಂಡಿದ್ದೀನಿ। ಅದ್ರ ಪ್ರಕಾರ ಇವಾಗ ಕಟ್ ಮಾಡೋಣ, ಓಕೆನಾ। ಆ್ಯಕ್ಚುಲಿ ಈ ಬ್ಲೌಸು ನಾನು ಕಟ್ ಮಾಡ್ತಾ ಇರೋದು 34 ಸೈಜ್ದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಇವಾಗ। ನೋಡ್ಕೊಳ್ಳಿ ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ। ಇವಾಗ ಕರೆಕ್ಟಾಗಿ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ನೋಡೋಣ, ಈ ಥರ ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ। ಇವಾಗ ನಾನು ಬ್ಲೌಸ್ದು ಲೆಂತು ಮತ್ತು ನೆಕ್ ಬ್ಲೌಸ್ ಲೆಂತು 14 ಬೇಕು, 15 ಇಟ್ಕೊಳ್ತಾ ಇದ್ದೀನಿ ನನಗೆ। ಅಂದರೆ 13.5 ಆದ್ರೂ ಸಾಕಾಗುತ್ತೆ, ಬಟ್ ನನಗೆ ಸ್ವಲ್ಪ ಬ್ಲೌಸ್ ಲೆಂತ್ ಇರಬೇಕು। ಸೊ ಹಾಗಾಗಿ ನಾನು ಎಷ್ಟು ಇಟ್ಕೊಳ್ತೀನಿ, 14 ರೆಡಿ 14 ಇಟ್ಕೊಳ್ತೀನಿ। ನನಗೆ 13.5 ಆದ್ರೂ ಕರೆಕ್ಟ್ ಆಗುತ್ತೆ, ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗುತ್ತೆ। ಈಗ ನಾನು ಇದು ನೆಕ್ಕು ಏನು ಮಾಡ್ತಾ ಇದ್ದೀನಿ ಅಂದರೆ, ನನಗೆ ನೆಕ್ಕು ಸಾಕಾಗುತ್ತೆ, ಎಷ್ಟು 9.5-10 ಇಟ್ಕೊಂಡ್ರೆ ಸಾಕಾಗುತ್ತೆ। ಬಟ್ ನಾನು ಇಲ್ಲಿ ಇಟ್ಕೊಳ್ತಾ ಇರೋದೆಷ್ಟು ಗೊತ್ತಾ, ನಾನಿವಾಗ ಇಲ್ಲಿ ನೋಡಿ 11.5 ಇಟ್ಕೊಂಡಿದ್ದೀನಿ ನಾನು। ಇನ್ನು ಇಷ್ಟೇ ನೋಡಿ, ಇನ್ನು ಬ್ಯಾಲೆನ್ಸ್ ಇಷ್ಟೇ ನಾನು ಅಂದರೆ 15 ಇಟ್ಕೊಂಡಿದ್ದೀನಿ ರೆಡಿ, ನನಗೆ 14 ಬೇಕು, ಲೆಂತ್ 15 ಇಟ್ಕೊಂಡಿದ್ದೀನಿ। ಡೀಪು ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ, ಯಾಕೆ ಗೊತ್ತಾ, ಇದು ಆ್ಯಕ್ಚುಲಿ ನೆಕ್ಕು ವಿಡ್ತ್ ಬಂದು ಕಡಿಮೆ ಇದೆ, ತುಂಬ ಕಡಿಮೆ ಇತ್ತು ನನಗೆ, ನಾನು ತಗೊಳ್ಳೋದು ಪ್ರಕಾರ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ನನಗೆ, ಇದು ಕಡಿಮೆ ಇತ್ತು ಅಂದರೆ 2.5 ಇಟ್ಕೊಳ್ತೀನಿ। ಇದು ಬ್ರಾಡ್ ಕಡಿಮೆ ಇದೆ, ಡೌನಿಂಗಲ್ಲಿ ಸ್ವಲ್ಪ ಒಂದು 1/2 ಇಂಚು ಎಕ್ಸ್ಟ್ರಾ ಮಾಡಿ ವರ್ಕ್ ಮಾಡ್ತೀನಲ್ವಾ, ಇದು ಕಡಿಮೆ ಇತ್ತು ಅಂದರೆ ಕಂಪ್ಯೂಟರ್ ವರ್ಕು ಕಡಿಮೆ ಇತ್ತು, ಹಾಗಾಗಿ ಲೆಂತನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ, ನೆಕ್ ಲೆಂತನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ। ಇವಾಗ ನಾನು 6 ಮೋಲ್ ಎಷ್ಟು ಇಟ್ಕೊಂಡಿದ್ದೀನಿ ಅಂದರೆ, ನನಗೆ 6 ಇಟ್ಕೊಂಡಿದ್ದೀನಿ, 6 ಮೋಲು 6 ಇಟ್ಕೊಂಡಿದ್ದೀನಿ ನಂದು। ಇವಾಗ ಮೆಜರ್ಮೆಂಟ್ ಬಂದು 8.5 ಇದೆ, 8.5 ಪ್ಲಸ್ 2 ಇಂಚು ಎಕ್ಸ್ಟ್ರಾ, ಈಗ ನಾನು ಕರೆಕ್ಟಾಗಿ ಅಷ್ಟಕ್ಕೆ ಗೆರೆ ಹೇಳ್ಕೊತೀನಿ ನೋಡಿ। ಇವಾಗ ಈ ಥರ ಗೆರೆ ಹೇಳ್ಕೊಂಡಿದ್ದೀನಿ, ಆಮೇಲೆ ಕರೆಕ್ಟಾಗಿ ಸೊಂಟದ ಸುತ್ತಳತೆ ಬಂದು ನನಗೆ 30 ಬೇಕು, ಇಲ್ಲಿ 30ರಲ್ಲಿ 4 ಭಾಗ 7.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಟಕ್ಸಿಗೆ, ಆಮೇಲೆ 2 ಇಂಚ್ ಎಕ್ಸ್ಟ್ರಾ। ಇವಾಗ ಕರೆಕ್ಟಾಗಿ ಮಾರ್ಕ್ ಮಾಡಿದರೆ ಇದು ಕರೆಕ್ಟಾಗಿ ಬರುತ್ತೆ, ಓಕೆನಾ ನೋಡಿ। ಈ ಥರ ನಾನು 6 ಮೋಲ್ಗೆ 6 ಮೋಲ್ ಶೇಪ್ ಕೊಟ್ಟಿದ್ದೀನಿ ನೋಡಿ ಈ ಥರ। ಈಗ ನಾನು ಇಲ್ಲಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತೀನಿ, ನನಗೆ ಇದು 6 ಮೊಲ್ಲು 15 ಅರ್ಧ ಬರಬೇಕು ನನಗೆ, 7.5 ಬರಬೇಕು, 7.5 ಅಂತ ಅಂದರೆ ನನಗೆ 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ, 8 ಕರೆಕ್ಟಾಗಿ ಬರಬೇಕು। ಈಗ ಕರೆಕ್ಟಾಗಿ 8 ಬಂದಿತ್ತು ಇಲ್ಲಿ, ಅಂದರೆ ನನಗೆ 6 ಕಂಕುಳು ಸುತ್ತಳತೆ ಬಂದು 15 ಇದೆ, 15 ಅಂತ ಅಂದರೆ 7.5 ಬರಬೇಕು, 7.5 ಪ್ಲಸ್ 1/2 ಇಂಚು ನಮಗೆ ಶೋಲ್ಡರ್ ಹತ್ರ ಸ್ಟಿಚಿಂಗ್ ಎಲ್ಲ ಹೋಗುತ್ತಲ್ಲ ಅದು ಎಲ್ಲ ಸೇರಿಸಿ 8 ಇಂಚ್ ಬಂದರೆ ಕರೆಕ್ಟಾಗಿ ಆಗುತ್ತೆ, ಓಕೆನಾ। ಈಗ ನೋಡಿ ಕಟ್ ಮಾಡ್ತಾ ಇದ್ದೀನಿ, ಇದು ಬ್ಯಾಕ್ ಕಟ್ ಮಾಡಿ ಆಯಿತು,
ನೆಕ್ಸ್ಟು ನಾನು ನೆಕ್ಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ತೀನಿ. ಇದು ವರ್ಕ್ ಮಾಡಬೇಕಾದ್ರೆ ಇದು ಜಿಗ್ಜಾಗ್ ಮಿಷಿನಲ್ಲೇ ನಾನು ಸ್ವಲ್ಪ ಸ್ಲೀವ್ಸ್ ಎಲ್ಲ ರೆಡಿ ಮಾಡಿದ್ದು. ಜಿಗ್ಜಾಗ್ ಮಿಷಿನಲ್ಲಿ ಬಾಲ್ ಚೈನ್ ಎಲ್ಲ ಸ್ಟಿಚ್ ಮಾಡಿದ್ದು ಎಲ್ಲ ಕೂಡ ಇದರಲ್ಲಿ ಜಿಗ್ಜಾಗ್ ಮಿಷಿನಲ್ಲಿ ಮಾಡಿರೋದು. ಕೆಳಗಡೆ ಲೈನ್ಸ್ ಎಲ್ಲ ಹಾಕಿದ್ದೀನಲ್ಲ, ಬಟನ್ಸ್ ಹಾಕಿದ್ದೀನಲ್ಲ, ಅದೆಲ್ಲ ಜಿಗ್ಜಾಗ್ ಮಿಷಿನಲ್ಲಿ ಮಾಡಿರೋದು. ಹಾಗಾಗಿ ಇವಾಗ ನೋಡಿ, ಫಸ್ಟು ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಇದು ಬೋರ್ ಕೂರಿಸ್ತಾ ಇದ್ದಾರೆ, ಸೌಂಡು ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಇವಾಗ ನೋಡಿ, ಇದು ಸ್ಲೀವ್ನ ಕರೆಕ್ಟಾಗಿ ಈ ಥರ ನಾಲ್ಕು ಫೋಲ್ಡ್ ಮಾಡಿಕೊಂಡು, ಸ್ಲೀವ್ಸ್ನ ಕರೆಕ್ಟಾಗಿ ಈ ಥರ ನಾಲ್ಕು ಫೋಲ್ಡ್ ಮಾಡಿಕೊಂಡು ನಾನು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಈ ಥರ ಇಟ್ಕೊಂಡು ನೋಡಿ. ಇವಾಗ ಫಸ್ಟು ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನನಗೆ ಆ್ಯಕ್ಚುಲಿ ನಂದು ಸ್ಯಾರಿ ಬಂದು ಪಿಂಕ್ ಕಲ್ಲರ್ ಸ್ಯಾರಿ, ಅದಕ್ಕೆ ಅದೇ ನೋಡಿದ್ರಲ್ವಾ, ಅದು ಕಾಂಟ್ರಾಸ್ಟ್ ಕಲ್ಲರು ಬ್ಲೌಸ್ ಪೀಸ್ ಬಂದಿರಲಿಲ್ಲ, ಸೇಮ್ ಬಂದಿತ್ತು. ನಾನು ಕಾಂಟ್ರಾಸ್ಟ್ ಈ ಕಲರ್ ಬ್ಲೌಸ್ ಪೀಸ್ನ ತಂದು ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಕಡೆ ನೋಡಿದ್ದೆ ನಾನು, ಸೇಮ್ ಕಲರ್ ಸ್ಯಾರಿ, ಸೇಮ್ ಸ್ಯಾರಿಗೆ ಸೇಮ್ ಬ್ಲೌಸ್ನ ಇದೇ ಕಲರ್ ಹಾಕಿರೋದು ನೋಡಿದ್ದೆ. ಸೊ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು ಕಾಂಬಿನೇಷನು, ಹಾಗಾಗಿ ಅದೇ ಥರದ್ದು ಎಕ್ಸ್ಟ್ರಾ ಪೀಸ್ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ಥರ ಪಿಂಕ್ ಕಲರ್ ಬೇರೆ ಸ್ಯಾರಿ ಇದೆ ಅಂತ ಅಂದ್ರೂ ಈ ಬ್ಲೌಸ್ನ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು. ಒಂದು ಎರಡು ಸ್ಯಾರಿಗೆ ನೀವು, ಒಂದು ಎರಡು ಮೂರು ಸ್ಯಾರಿಗೆ ಒಂದು ಬ್ಲೌಸು ಅನ್ನೋ ಥರ ಬೇಕಾದರೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ನೀವು ವೇರ್ ಮಾಡ್ಬೋದು. ಓಕೆನಾ? ನನಗೆ ಇದು ಸ್ಲೀವ್ ಲೆಂತ್ ಬಂದು 10 inches ಬೇಕಿತ್ತು, ನಾನು 11 inches ತಗೊಂಡಿದ್ದೀನಿ ಲೆಂತು. ಆಮೇಲೆ ನಿಮಗೆ ಗೊತ್ತಲ್ವ, ನನಗೆ ಆರ್ಮೋಲು ಬಂದು 7.5 ಬೇಕಿತ್ತು, 7.5 ಪ್ಲಸ್ 2 inches ಎಕ್ಸ್ಟ್ರಾ ತಗೊಂಡು ನಾನು ಇವಾಗ ಕಟ್ ಮಾಡಿ ಸ್ಲೀವ್ನ ಸೆಂಟ್ರಲ್ ಒಂದು ನ್ಯಾಚ್ ಹಾಕ್ಕೊಂಡು ಫ್ರಂಟಲ್ಲಿ ಸ್ಲೀವಲ್ಲಿ ಶೇಪ್ ತೆಗಿತಾ ಇದ್ದೀನಿ. ನೋಡಿ, ಇಷ್ಟೇ ಮುಗೀತು. ಈಗ ಕಡಿಮೆ ಆಯ್ತಾ ಮಗಳೇ? ಏಕೆ? ಅದಕ್ಕೆ ಹೇಳಿದ್ದೀನಿ ನಿಮಗೆ, ಎಲ್ಲೂ ಹೋಗ್ಬೇಡ ಅಂತ. ನೋಡಿ, ಇವಾಗ ಸ್ಲೀವ್ ಕಟ್ ಮಾಡಿ ಆಯಿತು. ನಾನು ಇವಾಗ ಫ್ರಂಟ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಫ್ರಂಟ್ನ. ಆಮೇಲೆ ನೋಡಿ, ಇವಾಗ ಫ್ರಂಟು ನೆಕ್ ನಾನು ಇಲ್ಲಿ 7 ಇಟ್ಕೊಂಡಿದ್ದೀನಿ ಅಂದರೆ 6.5 ಬರುತ್ತೆ. ಅಂದರೆ 7 ಇಟ್ಕೊಂಡ್ರೆ ಶೋಲ್ಡರ್ ಹತ್ರ 1/2 inches ಸ್ಟಿಚಿಂಗಿಗೆ ಹೋಗಿ 6.5 ಉಳ್ಕೊಳ್ಳುತ್ತೆ. ಆ ಕಡೆಗೆ ನಾನು ಶೋಲ್ಡರ್ನ 2.5 ತೊಗೊಂಡಿದ್ದೀನಿ, ಅಂದರೆ 2.5 inches ನಾನು ಶೋಲ್ಡರ್ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಲೆಂತು ಫ್ರಂಟು ನಾವು ಬ್ಯಾಕಲ್ಲಿ ಎಷ್ಟು ತೊಗೊಂಡಿರ್ತೀವಿ, ನಾನು ಬ್ಯಾಕಲ್ಲಿ 15 ತೊಗೊಂಡಿದ್ದೆ ಅಲ್ವಾ, ರೆಡಿ ಲೆಂತ್ 14 ಬೇಕಿತ್ತು, 15 ಇಟ್ಕೊಂಡಿದ್ದೆ. ಇಲ್ಲಿ 16.5 ಅಂದರೆ 1.5 inches ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಯಾಕಲ್ಲಿ. ಈಗ ಇದು ಬಂದು ನಾನು ಒಂದು 13 ಇಟ್ಕೊಂಡಿದ್ದೀನಿ, ಅಂದರೆ ಇದು ಕ್ರಾಸ್ ಪಟ್ಟಿಗೆ ಈ ಮೇಲೆ ಶೋಲ್ಡರಿಂದ ಡೌನು ನಾನು ಒಂದು 13 ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, 1/2 inches ಫ್ರಂಟಲ್ಲಿ, ನೀವು ಸ್ಟ್ರೈಟ್ ಏನು ಗೆರೆ ಹಾಕ್ತಿರಲ್ವ, ಅದಕ್ಕೆ 1/2 inches ಆ ಕಡೆಗೆ ಎಕ್ಸ್ಟ್ರಾ ತೊಗೊಂಡ್ರೆ ಫ್ರಂಟಲ್ಲಿ ಅಷ್ಟೊಂದು ನಿಮಗೆ ಗ್ಯಾಪು ಬರೋದಿಲ್ಲ, ಹಾಗಾಗಿ 1/2 inches ಎಕ್ಸ್ಟ್ರಾ ತಗೊಳ್ಳಿ. ಆಮೇಲೆ ಇಲ್ಲಿಂದ ನಾನು ಒಂದು 4 inches 0.5 ಮಾಡಿಕೊಂಡು ನೋಡಿ, ಇಲ್ಲಿಂದ 1.5 inches, ಇಲ್ಲಿಂದ 1.5, ಇಲ್ಲಿಂದ 1.5, 4 ಕಡೆಗೆ ಅಂದರೆ ನೋಡಿ ಈ ಥರ ಸೆಂಟ್ರಿ ಈ ಥರ 4 ಕಡೆಗೆ 1.5 inches ಗ್ಯಾಪ್ ಬಿಟ್ಟು ಮಾಡಿದ್ದೀನಿ. ನೆಕ್ಸ್ಟು ಇವಾಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ಈ ಥರ. ಈ ಥರ ಕಟ್ ಮಾಡ್ತಾ ಇದ್ದೀನಿ ಇವಾಗ.
ಇದು ಕ್ರಾಸ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ಟಿಂಗು ಆಯಿತು. ಅದು ಫೋನು ಆ ಕಡೆಗೆ ತಿರ್ಕೊಂಬಿಟ್ಟಿರುತ್ತೆ, ನಾನು ಒಂದು ಕಡೆಗೆ ಇಟ್ಟಿದ್ರೆ ಅದು ಇನ್ನೊಂದು ಕಡೆಗೆ ಹೋಗಿರುತ್ತೆ. ನೋಡಿ ಈ ಥರ ಕಟ್ಟಿಂಗ್ ಆಯಿತು ಇದ್ರದ್ದು. ಫ್ರಂಟು ಬ್ಯಾಕು ಸ್ಲೀವ್ಸು ಎಲ್ಲ ಆಯಿತು. ಇನ್ನು ಎರಡು ಎಕ್ಸ್ಟ್ರಾ ಇನ್ನು ಎರಡು ಬೇಕಿತ್ತಲ್ವ ಕ್ರಾಸ್ ಪಟ್ಟಿದು, ಅದು ನಾನು ಇದೇ ಬಟ್ಟೆ ಉಳಿದಿದೆಯಲ್ಲ ಇದರಲ್ಲೇ ಇನ್ನು ಎರಡು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀವಿ. ನೋಡಿ ಈ ಥರ ಆಯಿತು, ಕಟ್ ಮಾಡಿ ಆಯಿತು. ಈಗ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಏನು ಕಟ್ ಮಾಡಿದ್ದೀನಲ್ವ ಅದನ್ನು ಇಟ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡೋದಷ್ಟೇ, ಇದಿನ್ನೇನಿಲ್ಲ ಕೆಲಸ ಮುಗಿತು. ನಾನು ಆ್ಯಕ್ಚುಲಿ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿ ಮುಗಿಸಿ ಮಲ್ಕೊಳ್ಳೋವಷ್ಟರಲ್ಲಿ 12:30 ಮೇಲಾಗಿತ್ತು ರಾತ್ರಿ. ಯಾಕಂದರೆ ಇವತ್ತು ಒಂದು ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗೋಣ ಅಂತ. ಯಾಕಂದರೆ ಎಷ್ಟೊಂದು ಸಾರಿಗಳನ್ನ ಸುಮ್ಮನೆ ತಂದು ತಂದು ಇಟ್ಟಿದ್ದೀನಿ ಅಷ್ಟೇ, ಅದು ಯಾವುದನ್ನು ಸ್ಟಿಚ್ ಮಾಡ್ಕೊಳ್ಳಲ್ಲ, ಅದು ಹಾಗೆ ಬಿದ್ದಿರುತ್ತೆ, ಬೇರೆಯವ್ರದ್ದೇ ಸ್ಟಿಚ್ ಮಾಡೋದಾಗುತ್ತೆ. ಅದಕ್ಕೆ ಯಾವುದಾದ್ರೂ ಫಂಕ್ಷನ್ಗಳು ಬಂದಾಗ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇವತ್ತಿದ್ದಿದ್ದು ರಾತ್ರಿ ಕೂತ್ಕೊಂಡು ಅಷ್ಟೊತ್ತವರೆಗೂ ಸ್ಟಿಚ್ ಮಾಡಿ ಬೆಳಗ್ಗೆ ಹಾಕ್ಕೊಂಡೋಗಿದ್ದು. ಅದು ಒಂದು ಸರಿನೂ ನಾನು ನೋಡಲಿಲ್ಲ, ಮೆಜರ್ಮೆಂಟ್ ಹಾಕ್ಕೊಂಡು ನೋಡಲಿಲ್ಲ, ಜಸ್ಟ್ ಫಿನಿಶ್ ಮಾಡಿ ಬಂದಿದ್ದಷ್ಟೇ. ಉಕ್ಸೆಲ್ಲ ಹಾಕಿಟ್ಟು ಮಲ್ಕೊಂಡಿದ್ದು, ಮತ್ತೆ ಅದು ಚೆಕ್ ಮಾಡಿ ಕೂಡ ನೋಡಲಿಲ್ಲ ನಾನು ಏನಾಗಿತ್ತು ಏನು ಎತ್ತ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದು. ನೋಡಿ ಈಗ ಕಟ್ಟಿಂಗ್ ಎಲ್ಲ ಆಯಿತು, ಲೈನಿಂಗ್ ಬಟ್ಟೆನ ಇಟ್ಕೊಂಡು ಎಲ್ಲ ಕಟ್ ಮಾಡಿ ಆಯಿತು. ಬನ್ನಿ ಇವಾಗ ಸ್ಟಿಚ್ ಮಾಡೋಣ. ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮತ್ತು ಈ ಸ್ಯಾರಿಗೆ ನಾನು ಎಂಬ್ರಾಯ್ಡ್ರಿ ಕುಚ್ಚು ಮಾಡಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ಎಲ್ಲರೂ ಕೂಡ ನೋಡಿ. ಮತ್ತು ಇವಾಗ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೇ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಇದು ಇದರಲ್ಲಿ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಫಸ್ಟಿಗೇ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನನಗೆ ಸ್ಲೀವಲ್ಲಿ ಪ್ಯಾಚ್ ಬರಲ್ಲ, ಸ್ವಲ್ಪ ದಪ್ಪ ಇರೋರಿಗೆ ಪ್ಯಾಚ್ ಕೊಡಬೇಕಾಗುತ್ತೆ. ನನಗೆ ಯಾವ ಬ್ಲೌಸಲ್ಲೂ ಪ್ಯಾಚ್ ಏನು ಬರಲ್ಲ, ಒಟ್ಟಿನಲ್ಲಿ ಬಟ್ಟೆ ಅಷ್ಟು ಸಾಕಾಗುವಷ್ಟು. ನಾನು ಆದ್ರೂ ನಾನು ಇದು ತೊಗೊಂಡು ಬಂದಿರೋದು 1 meter ತೊಗೊಂಡು ಬಂದಿರೋದು. ಸಾಮಾನ್ಯವಾಗಿ 1 meter ತಗೊಳ್ಳೋದು ನಾನು ಸಣ್ಣ ದಪ್ಪ ಅಂತ ಏನು ನೋಡಲ್ಲ. ಎಲ್ಲರಿಗೂ 1 meter ನಾನು ಲೈನಿಂಗ್ ತರೋದಾಗಲಿ ಬಟ್ಟೆ ಏನೇ ತರೋದಾಗಲಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ 1 meter ತೊಗೊಂಡು ಬರೋದು. ನೋಡಿ ಎಲ್ಲದಕ್ಕೂ ಸ್ಯಾರಿಗಳಿಗೆ ಒಂದು ಬೆಲ್ಟ್ ಅಂತ ಮಾಡಿಕೊಂಡು ಸ್ಯಾರಿ ಮ್ಯಾಚಿಂಗು. ಈಗ ಬೋರ್ ಆಗಿತ್ತು ಬೇಡ ಅಂತ ಹೇಳ್ಬಿಟ್ಟು ಇದೊಂದಕ್ಕೆ ನಾನು ಬೆಲ್ಟ್ ಏನು ರೆಡಿ ಮಾಡಲಿಲ್ಲ. ಇಂಟ್ರೆಸ್ಟ್ ಇದ್ದಿದ್ರೆ ಅದನ್ನು ಮಾಡ್ತಾ ಇದ್ದೆ, ಬಟ್ ಮಾಡಲಿಲ್ಲ ಬೇಡ ಅಂತ ಅನ್ನಿಸ್ತು ನನಗೂ. ಹಾಗಾಗಿ ನಾನು ಬೆಲ್ಟ್ ಏನು ಹಾಕ್ಕೊಳ್ಳಿಲ್ಲ. ನೋಡಿ ಆ್ಯಕ್ಚುಲಿ ಏನಾಗುತ್ತೆ ಅಂತ ಅಂದರೆ ಕಂಪ್ಯೂಟರ್ ವರ್ಕು ಸ್ವಲ್ಪ
ಬಟ್ಟೆ ಒಂಚೂರು ಎಳ್ಕೊಂಡಂಗೆ ಆಗಿರುತ್ತಲ್ವ, ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪನಾದರೂ ಎಳ್ಕೊಂಡಂಗೆ ಆಗಿರುತ್ತೆ. ಆವಾಗ ಏನಾಗುತ್ತೆ, ಸ್ವಲ್ಪನಾದರೂ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಒಂಚೂರು ಆಚೆ ಈಚೆ ಆಗುತ್ತೆ. ಮತ್ತು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ, ಸ್ಲೀವಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದಂಗೆ ಆಗುತ್ತೆ. ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿರೋದು ಸಾಮಾನ್ಯವಾಗಿ ಅದು ಹಾಗೆ ಆಗಿರುತ್ತೆ ವರ್ಕು. ಮತ್ತು ನಾನು ಜಿಗ್ಜಾಗ್ ಮಿಷಿನಲ್ಲಿ ಮಾಡ್ತೀನಲ್ಲ, ಅದು ಯಾವುದೂ ಹೇಳ್ಕೊಳ್ಳಲ್ಲ ಬಟ್ಟೆ, ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅದರಲ್ಲಿ ಮಾಡೋಕ್ಕೆ. ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಟೈಟಾಗಿ ಮಾಡಿಬಿಟ್ಟಿರ್ತೀನಿ. ಈಗ ನಂದು ಫಸ್ಟ್ ಒಂದು ಇತ್ತಲ್ಲ, ಅದು ಡ್ಯಾಮೇಜ್ ಆಗಿ ಮುರಿದೋಯ್ತಲ್ಲ, ಆ ಫ್ರೇಮು ಕೂಡ ಅಷ್ಟೇ, ಅದೂ ಇದಾಗಿತ್ತು ಅಂದರೆ ಲೂಸ್ ಆಗಿತ್ತು. ನಾನು ಬಟ್ಟೆ ಯಾವ ಥರ ಫಿಕ್ಸ್ ಮಾಡಿದ್ರು ಅದು ಬಟ್ಟೆ ಎಳ್ಕೊಂಡಂಗೆ ಆಗ್ತಾಯಿತ್ತು. ಈಗಿರೋದು ಅಷ್ಟೇ ಫ್ರೇಮು, ಅದು ಕೂಡ ಆದ್ರೂ ಸೈಡಲ್ಲೆಲ್ಲ ಪ್ಲಾಸ್ಟರ್ ಹಾಕಿದ್ದೀನಿ, ಆದ್ರೂ ಕೂಡ ಅದು ಬಟ್ಟೆ ಎಳ್ಕೊಂಡಂಗೆ ಆಗುತ್ತೆ. ನೋಡಿ, ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಈ ಥರ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಏನು ಲೈನಿಂಗ್ ಫ್ಯಾಬ್ರಿಕ್ ಬಂದಿತ್ತು ಅದೆಲ್ಲನೂ ಕೂಡ ಕಟ್ ಮಾಡಿದ್ದೀನಿ. ಈಗ ನಾನು ಈ ಕ್ರಾಸ್ ಪಟ್ಟಿಗಳನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಯಾಕಂದರೆ ಸ್ಟಿಚಿಂಗು ಲೇಟ್ ಆಗಲಿಲ್ಲ ನನಗೆ, ಕಟಿಂಗೂ ಲೇಟ್ ಆಗಿಲ್ಲ, ಸ್ಟಿಚಿಂಗೂ ಲೇಟ್ ಆಗಿಲ್ಲ, ಬೇಗನೇ ಮುಗಿಸ್ದೆ, ತುಂಬಾ ಬೇಗ ಮುಗಿಸ್ದೆ. ಏನಾಯಿತು ಅಂದರೆ, ಕಟಿಂಗ್ ಅಲ್ಲ ಸ್ಟಿಚಿಂಗ್ ವಿಡಿಯೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇದೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಫ್ರಂಟು ಮತ್ತು ಬ್ಯಾಕು ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿ ಒಂದು ಫ್ರಂಟನ್ನ ನಾನು ಯಾವ ರೀತಿ ಟಕ್ಸ್ ಎಲ್ಲ ಹಿಡಿಬೇಕು ಅಲ್ಲಿವರೆಗೆ ಫುಲ್ಲು ಫಿನಿಶ್ ಆಗಿದೆ ವಿಡಿಯೋ. ಆಮೇಲೆ ಫೋನು ಸ್ವಿಚ್ ಆಫ್ ಆಯಿತು, ನಿಮಗೆ ಗೊತ್ತಿದೆಯಲ್ಲ ಅದು ಸ್ಲೀವ್ಸ್ ಎಲ್ಲ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇನ್ನೂ ವಿಡಿಯೋಸ್ಗಳು ಸ್ಟಿಚಿಂಗ್ ವಿಡಿಯೋಗಳು ಹಾಕಿದ್ರಲ್ಲ ಅದರಲ್ಲಿ ನೋಡಿ, ಸ್ಲೀವ್ ಅಟ್ಯಾಚ್ ಮಾಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಟ್ಟು ಫಿಟ್ಟಿಂಗ್ ಹಿಡಿಬೇಕಿತ್ತು. ಇನ್ನು ಅಷ್ಟನ್ನ ನಾನು ವಿಡಿಯೋ ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ಫೋನು ಸ್ವಿಚ್ ಆಫ್ ಆಗೋಯಿತು, ಮತ್ತು ನಾನು ಫೋನ್ ಚಾರ್ಜ್ ಆಗಿ ಅದನ್ನು ತಗೊಂಡು ಬಂದು ಮತ್ತು ವಿಡಿಯೋ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗ್ತಾಯಿತ್ತು. ಯಾಕಂದರೆ ನಾನು ಮಲ್ಕೊಂಡಿರೋದೇ ರಾತ್ರಿ 12:30, ಇನ್ನೂ ಲೇಟ್ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಸೊ ಫುಲ್ಲು ಸ್ಟಿಚಿಂಗ್ ಎಲ್ಲ ಮಾಡಿ ಮುಗಿಸ್ದೆ. ನೋಡಿ, ಈಗ ಇದೆರಡು ಕೂಡ ಫಿನಿಶ್ ಆಯಿತು. ನೋಡಿ, ಇವಾಗ ನಾನು ಇದು ಕಟ್ ವರ್ಕ್ ಶೇಪಲ್ಲಿ ಬಂದಿದೆ, ಇದು ಕಟ್ ವರ್ಕ್ ಶೇಪಲ್ಲಿ ಬಂದಿರೋದ್ರಿಂದ ನಾನಿವಾಗ ಅದು ಯಾವ ಶೇಪಲ್ಲಿ ಬಂದಿದೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡಿ ಅದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಅಂದರೆ ನಿಧಾನವಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ನಿಧಾನವಾಗಿ ನೀಡಲ್ಲ ಮೂವ್ ಮಾಡಿಕೊಂಡು ಅದು ಯಾವ ಶೇಪಲ್ಲಿ ಬಂದಿದೆ ಆ ಶೇಪಲ್ಲಿ ಸ್ಟಾಪ್ ಮಾಡಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ನಿಧಾನವಾಗಿ ನೀವು
ಅದು ಯಾವ ಶೇಪಲ್ಲಿ ಬಂದಿದೆ ಆ ಶೇಪಲ್ಲಿ ನೀವು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ಸ್ವಲ್ಪ ಯಾವ್ಯಾವ ಶೇಪ್ ಬಂದಿದೆ ಆ ಶೇಪಲ್ಲೆಲ್ಲ ನ್ಯಾಚ್ ಹಾಕ್ಕೊಂಡು ಆಮೇಲೆ ಉಲ್ಟಾ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ನೋಡಿ ಈ ಥರ ಈ ಥರ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದೆ. ಲಾಸ್ಟಲ್ಲಿ ಮತ್ತೆ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಬೇಕು. ನೋಡಿ ಈ ಥರ ಸ್ಟಿಚ್ ಹಾಕಿ ಈ ಥರ ಕಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ನೋಡಿ ಇವಾಗ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡಿ ಒಂದು ಅದ್ರ ಮೇಲೇ ಅದು ಯಾವ ಶೇಪಲ್ಲಿ ಬಂದಿದೆ ಆ ಶೇಪಲ್ಲೇ ಒಂದು ಅದ್ರ ಮೇಲೇ ಈ ಥರ ಸ್ಟಿಚ್ ಹಾಕಿದ್ದೀನಿ. ನೋಡಿ ಈ ಥರ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ನಿಧಾನವಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಲೂಸ್ ಆಗಿದೆ, ಟ್ರೈಪಾಡ್ ಕೂಡ ಹಾಳಾಗಿದೆ. ಅದು ನಾನು ಒಂದು ಕಡೆಗೆ ಹಾಕಿದರೆ ಅದು ನಿಧಾನವಾಗಿ ಈ ಕಡೆ ಸೈಡಿಗೆ ಬಂದುಬಿಟ್ಟಿರುತ್ತೆ. ಅದು ನೋಡಿಕೊಂಡಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಆಯಿತು, ಲಾಸ್ಟಲ್ಲಿ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಿದ್ದೀನಿ, ಮುಗೀತು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಫ್ರಂಟ್ ಕೂಡ ಅದೇ ಥರ ಇಟ್ಕೊಂಡು ಯಾವ ಶೇಪಲ್ಲಿ ಬಂದಿದೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡಿ ಅದೇ ಶೇಪಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿ ಫೋಲ್ಡ್ ಮಾಡಬೇಕಾಗುತ್ತೆ ಈ ಥರ. ಅದೇ ಶೇಪಲ್ಲಿ ಕಟ್ ಮಾಡಿ ಈ ಥರ ಎಲ್ಲೆಲ್ಲಿ ಶೇಪ್ ನ್ಯಾಚ್ ಶೇಪ್ ಬಂದಿದೆ ಅಲ್ಲೆಲ್ಲ ಈ ಥರ ನ್ಯಾಚ್ ಹಾಕಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರ ಸ್ಟಿಚ್ ಮಾಡಿ ಬ್ಲೌಸ್ದು ಇದು ಫ್ರಂಟು ಟಕ್ಸ್ ಎಲ್ಲ ಹಿಡಿದು ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಅದು ಫೋನು ಸ್ವಿಚ್ ಆಫ್ ಆಗೋಯಿತು. ಯಾರ್ಯಾರು ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ. ನೋಡಿ ಇವಾಗ ಫುಲ್ಲು ಕಂಪ್ಲೀಟ್ ಆಯಿತು. ಇಲ್ಲಿ ಈ ಥರ ಟಕ್ಸ್ ಹಿಡಿದ್ಬಿಟ್ಟು ಈ ಥರ ಟಕ್ಸ್ ಎಲ್ಲ ಹಿಡಿದು ನಾನು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡಿ
ಮುಗಿಸ್ತೀನಿ ನೋಡಿ. ಇವಾಗ ಕ್ರಾಸ್ ಬಟ್ಟಿನ ಈ ಥರ ಅಟ್ಯಾಚ್ ಮಾಡಿ ಆಯಿತು. ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಫೈನಲ್ ಲುಕ್ಕು ಈ ಥರ ಬಂತು. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈ ಥರ ಫೈನಲ್ ಲುಕ್ಕು ಬಂತು.